ಶೋಭನಿಗೂ ಫ್ರೀ ಅನ್ನುವಂತ ದುರಹಂಕಾರದ ಮಾತನ್ನ ಕಾಂಗ್ರೆಸ್ ಹೇಳುತ್ತೆ. ಇದಕ್ಕೆ ಕಾಂಗ್ರೆಸ್ಸಿನ ದುರಹಂಕಾರವನ್ನು ಇದು ತೋರಿಸುತ್ತೆ. ಫ್ರೀ ಎಲ್ಲ ಹೆಣ್ಮಕ್ಳಿಗೆ ಕೊಡುವಂಥದ್ದು ಖುಷಿಯಾಗಿದೆ, ಒಳ್ಳೆಯದಾಗಲಿ. ನಮ್ಮ ಹೆಣ್ಮಕ್ಕಳು ತುಂಬ ಪ್ರವಾಸವನ್ನು ಮಾಡ್ಬೋದು, ಬೇರೆ ಬೇರೆ ಕಡೆ ಓಡಾಡ್ಬೋದು ಮತ್ತು ಉಚಿತವಾಗಿ ಹೋಗ್ಬೋದು. ಆದರೆ ಶೋಭನಿಗೂ ಫ್ರೀ ಅನ್ನುವಂಥ ದುರಹಂಕಾರದ ಮಾತನ್ನು ಕಾಂಗ್ರೆಸ್ ಹೇಳುತ್ತೆ. ಇದಕ್ಕೆ ಜನನೇ ಉತ್ತರ ಕೊಡ್ತಾರೆ, ನಾನೇನು ಹೇಳಲ್ಲ. ಯಾವಾಗ ಮಾತಾಡಬೇಕಾ ಆಗ ಮಾತಾಡ್ತೀನಿ, ಮಾತಾಡೋ ದಿನ ಬರುತ್ತೆ ಅನಿಸುತ್ತೆ. ಇಲ್ಲಿ ಪಠ್ಯಪುಸ್ತಕದಲ್ಲಿ ನಮ್ಮ ಮಕ್ಕಳು ಏನು ಕಲಿಬೇಕು ಅನ್ನುವಂಥದ್ದನ್ನು ನಾವೇ ನಿರ್ಧಾರ ಮಾಡಬೇಕು. ನಮ್ಮ ಮಕ್ಕಳು ಅವರ ಪ್ರಗತಿಗೆ, ಅವರ ಬೆಳವಣಿಗೆ, ಅವರ ಅಭ್ಯುದಯಕ್ಕೆ, ಅವರ ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೆ, ಅವರು ನಮ್ಮ ವಿಚಾರವನ್ನು, ನಮ್ಮ ದೇಶವನ್ನು ತಿಳ್ಕೊಳ್ಳೋದಕ್ಕೆ ಯಾವುದನ್ನು ಕಲಿಸಬೇಕು, ಅದೇ ಆಧಾರದಲ್ಲಿ ನಾವು ಕಲಿಸಬೇಕು. ಪಠ್ಯಪುಸ್ತಕ ಅನ್ನುವಂಥದ್ದು ಪಾರ್ಟಿಯ ವಿಚಾರ ಅಲ್ಲ, ಪಠ್ಯಪುಸ್ತಕ ಅನ್ನುವಂಥದ್ದು ಜಾತಿ ಮತ್ತು ಧರ್ಮದ ವಿಚಾರ ಅಲ್ಲ. ಪಠ್ಯಪುಸ್ತಕದಲ್ಲಿ ನಮ್ಮ ಮಕ್ಕಳು ಅಸಹಿಷ್ಣುತೆ ಜೊತೆಗೆ ನಮ್ಮ ಯಾವ ವಿಚಾರವನ್ನು ನಾವು ಸಂವಿಧಾನಾತ್ಮಕವಾಗಿ ಒಪ್ಕೊಂಡಿದ್ದೀವಿ ಅದನ್ನೇ ಕಲಿಯುವಂಥ ಅವಕಾಶ ಆಗಬೇಕು. ಒಂದು ಸರ್ಕಾರ ಬಂದಾಗ ಒಂದು ಪಠ್ಯ, ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ಪಠ್ಯ, ಖಂಡಿತ ಇದು ಸರಿಯಲ್ಲ. ನಮ್ಮ ದೇಶಭಕ್ತರ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ, ನಮ್ಮ ವಿಚಾರದ, ನಮ್ಮ ಸಂಸ್ಕೃತಿಯ ಈ ವಿಚಾರವನ್ನು ನಮ್ಮ ಮಕ್ಕಳಿಗೆ ಕಲಿಸುವಂಥದ್ದು ತುಂಬ ಅನಿವಾರ್ಯ ಇದೆ. ಈ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಯೋಚನೆಯನ್ನು ಮಾಡಲಿ. ಇಲ್ಲಿ ಕಾಂಗ್ರೆಸ್ಸಿನ ಪಠ್ಯ ಬೇರೆ, BJPಯ ಪಠ್ಯ ಬೇರೆ ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಮಕ್ಕಳು ಏನನ್ನು ಕಲಿಬೇಕು, ನಮ್ಮ ಮುಂದಿನ ಪೀಳಿಗೆ ಎಲ್ಲ ಹೋಗಬೇಕು, ಇದರ ಆಧಾರದಲ್ಲಿ ಪಠ್ಯವನ್ನು ಕೊಡೋದು ಹೆಚ್ಚು ಉಚಿತ ಅಂತ ನನಗೆ ಅನಿಸುತ್ತೆ.